ದೆಹಲಿಯಲ್ಲೇ ಸುರೇಶ್ ಅಂಗಡಿ ಅಂತ್ಯಕ್ರಿಯೆಗೆ ನಿರ್ಧರಿಸಲಾಗಿದೆ. ಲೋಧಿ ರಸ್ತೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ಕೊರೋನಾ ನಿಯಮಾನುಸಾರ ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಸದರ ಸಭೆಯಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆದ ಸಂಸದರ ಸಭೆ. ಎಲ್ಲರಿಗೂ ವಿಶೇಷವಾಗಿ ನಮ್ಮವರೊಬ್ಬರು ಇದ್ದಾರೆ ದೆಹಲಿಯಲ್ಲಿ ಯಾವುದೇ ಕೆಲಸ ಆಗಬೇಕು ಅದರಲ್ಲೂ ವಿಶೇಷವಾಗಿ ರೈಲ್ವೆಯಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ನಮಗೆ ತಕ್ಷಣ ಸ್ಪಂದಿಸೋರೊಬ್ಬರು ಇದ್ದಾರೆ ಅನ್ನುವಂತ ಒಂದು ಶಕ್ತಿ ನಮಗಿತ್ತು. ನಾವು ಬೆಂಗಳೂರಿಗೆ ಸಬರ್ಬನ್ ರೈಲ್ ನ ವಿಷಯದಲ್ಲಿ ಅವರತ್ರ ಒಂದು 8 ರಿಂದ 10 ಬಾರಿ ಅವರು ಬೆಂಗಳೂರಿಗೆ ಬಂದಾಗಲೇ ಅವರು ಮೀಟಿಂಗ್ ಕರೆಯೋರು. ಬೆಂಗಳೂರಿನ ಎಂಪಿ ಗಳು ನಮ್ಮನ್ನೆಲ್ಲರನ್ನು ಮೀಟಿಂಗ್ ಗೆ ಕರೆದು 30 ವರ್ಷದಿಂದ ಇದು ಪೆಂಡಿಂಗ್ ಇರೋ ಪ್ರಾಜೆಕ್ಟ್ ಇದನ್ನ ನಾನು ಬೆಂಗಳೂರಿಗೆ ನನ್ನ ಅವಧಿ ಮುಗಿಯುವಷ್ಟೊತ್ತಿಗೆ ನಾನು ತಂದೆ ಹೋಗ್ತೀನಿ ಅನ್ನುವಂತ ಸಂಕಲ್ಪ ಪ್ರತಿ ಬಾರಿನೂ ಮಾಡ್ತಾ ಇದ್ದರು. ಅವರ ಪ್ರಯತ್ನದಿಂದಾಗಿ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಇಷ್ಟು ವರ್ಷಗಳ ಕಾಲ ರೈಲ್ವೆ ಬೋರ್ಡ್ ಅನ್ನ ಅಪ್ರೂವಲ್ ಸಿಕ್ಕಿರಲಿಲ್ಲ. ಅವರ ಪ್ರಯತ್ನದಿಂದಾಗಿ ನಮಗೆ ರೈಲ್ವೆ ಬೋರ್ಡ್ ನ ಅಪ್ರೂವಲ್ ಸಿಕ್ತು. ನಂತರ ನೀತಿ ಆಯೋಗ ಮತ್ತು ರೈಲ್ವೆ ಬೋರ್ಡ್ ಎರಡರ ಜಂಟಿ ಮತ್ತು ಫೈನಾನ್ಸ್ ಮಿನಿಸ್ಟ್ರಿ ಮೂರರ ಜಂಟಿ ಒಂದು ಸಮಿತಿ ಏನಿತ್ತು ಆ ಸಮಿತಿ ಎದುರು ಕಡೆನೂ ಕೂಡ ರೈಲ್ವೆ ಬೋರ್ಡ್ ನ ವತಿಯಿಂದ ಅದನ್ನು ಪ್ರಸ್ತಾಪ ಮಾಡಿಸಿ ಅದರಲ್ಲೂ ಕೂಡ ಕ್ಲಿಯರೆನ್ಸ್ ಮಾಡಿಸಿದ್ರು. ಇತ್ತೀಚೆಗೆ ನಾವು ಅವರಿಗೆ ತಿಳಿದು ಮಾತನಾಡಿದಾಗಲೂ ಕೂಡ ಸಬರ್ಬನ್ ರೈಲ್ ಬಗ್ಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀವಿ, ನಿಮಗೆ ಫೋನ್ ಮಾಡಿ ಫಸ್ಟ್ ಹೇಳ್ತೀವಿ, ನೀವು ಆಮೇಲೆ ಜನಕ್ಕೆಲ್ಲ ಹೇಳಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಅತ್ಯಂತ ಸಜ್ಜನ ವ್ಯಕ್ತಿ, ಮೇಲೆ ಸ್ಥಾನದಲ್ಲಿ ಏರೇರದಾಗಲೂ ಕೂಡ ನಾವು ಆದಷ್ಟು ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂಥ ಸರಳತೆ ಮತ್ತು ಸಜ್ಜನಿಕೆ ಇದ್ದಂಥ ಒಬ್ಬರು ನಾಯಕರು. ಕರ್ನಾಟಕಕ್ಕೆ ಇವತ್ತು ಬಹಳ ದೊಡ್ಡ ಒಂದು ಲಾಸ್ ಆಗಿದೆ. ಒಂದು ಈ ನಷ್ಟವನ್ನು ತುಂಬುವಂಥ ಭರಿಸುವಂಥ ಒಂದು ಶಕ್ತಿ ಅವರ ಮನೆಯವರಿಗೆ ಮತ್ತು ಸುರೇಶ್ ಅಂಗಡಿಯವರ ಅಭಿಮಾನಿ ವರ್ಗಕ್ಕೆಲ್ರಿಗೂ ಸಿಗಲಿ ಅಂತ ಹೇಳ್ತಾ, ಒಂದು ದಿವಸ ನಾವು ಫ್ಲೈಟಲ್ಲಿದ್ದಾಗ ಅವರೊಂದು ನೆನಪಿಸ್ಕೊಂಡು ಹೇಳಿದ್ರು, ಬೆಳಗಾವಿಯಿಂದ ಬೆಂಗಳೂರಿಗೆ ಟ್ರೈನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಜನರ ಒಂದು ಅಪೇಕ್ಷೆ ಇತ್ತು. ನಾನು ಬೆಳಗಾವಿ ಮೇಲೆ ಓದಿದ್ರಿಂದ ನನಗೆ ಅದನ್ನು ನೆನಪಿಸ್ಕೊಂಡು ಅವ್ರು ಹೇಳಿದ್ರು. ಅದನ್ನು ನಾನು ಅವರಿಗೆ ಹೇಳಿದೆ, ಜನ ಅದನ್ನು ಅವರು ಸಮಯ ಬದಲಾಯಿಸಿ ಒಂದು ವಿಶೇಷ ಟ್ರೈನ್ ತಂದುಕೊಟ್ಟ ಮೇಲೆ ಅದನ್ನು ಅಂಗಡಿ ಎಕ್ಸ್ಪ್ರೆಸ್ ಅಂತಲೇ ಜನ ಅದನ್ನು ಕರೀತಾ ಇದ್ರು. ಇಂದೂ ಕೂಡ ಜನ ಅದನ್ನು ಅಷ್ಟೇ ಗೌರವದಿಂದ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಇಂಥ ಕಾರ್ಯತತ್ಪರತೆಯನ್ನು ಮೆರೆದಂಥ ಸುರೇಶ್ ಅಂಗಡಿಯವರಿಗೆ ಆ ಭಗವಂತ ಸದ್ಗತಿ ಸಿಕ್ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೆ. ದೆಹಲಿಯಲ್ಲೇ ಸುರೇಶ್ ಅಂಗಡಿ ಅಂತ್ಯಕ್ರಿಯೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಲೋಧಿ ರಸ್ತೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ಕೊರೋನಾ ನಿಯಮಾನುಸಾರ ನಾಳೆ ಅಂತ್ಯಕ್ರಿಯೆ ನೆರವೇರಲಿದ್ದು ಸಂಸದರ ಸಭೆಯಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆದ ಸಂಸದರ ಸಭೆ, ಅತಿ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ. ಅತಿ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಲೋಧಿ ರಸ್ತೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಕೊರೋನಾ ನಿಯಮಾನುಸಾರ ಮೃತದೇಹವನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗುವಂತಿಲ್ಲ. ಹಾಗಾಗಿ ದೆಹಲಿಯಲ್ಲೇ ಸುರೇಶ್ ಅಂಗಡಿ ಅಂತ್ಯಕ್ರಿಯೆ ನೆರವೇರುತ್ತೆ. ಕೊರೋನಾ ನಿಯಮಾನುಸಾರವಾಗಿ ಸಣ್ಣವ್ರ ಜೊತೆಗೆ ಸಣ್ಣವರಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಈ ಪ್ರಕಾರವಾಗಿ ಅವರು ಒಂದು ಒಡನಾಟ ಇತ್ತು. ಮತ್ತು ರೈಲ್ವೆ ಸಚಿವರಾದ ನಂತರ ಬಹುತೇಕ ಅವರ ನಮ್ಮ ಕೇಂದ್ರ ರೈಲ್ವೆ ಸಚಿವರು ಕ್ಯಾಬಿನೆಟ್ ದರ್ಜೆ ಸಚಿವರಾದ ಪಿಯೂಷ್ ಗೋಯಲ್ ಅವರು ಬಹಳಷ್ಟು ಅಧಿಕಾರಗಳನ್ನು ಇವರು ಕೊಡೋದರಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಬೆಳಗಾವಿ ಈಗಾಗಲೇ ನಮ್ಮ ಸೂರ್ಯವರು ಹೇಳಿದ ಪ್ರಕಾರ ಬೆಳಗಾವಿ ಬೆಂಗಳೂರು ಟ್ರೈನ್ ಅನ್ನು ಮಾಡಿದ್ದಾರೆ. ಅದು ಅಂಗಡಿ ಎಕ್ಸ್ಪ್ರೆಸ್ ಅಲ್ಲ, ಅಂಗಡಿ ಟ್ರೈನ್ ಅಂತ ನಮ್ಮಲ್ಲಿ ಇನ್ನೂವರೆಗೆ ಹೆಸರು ಕೂಡ ಆಗ್ಯದ. ಅಂದರೆ ಯಾವಾಗ ಎಷ್ಟೋ ದಿವಸದಿಂದ ಕನಸಾಗಿತ್ತು, ಅದು ಇವತ್ತು ನನಸಾಗ್ಯದ. ಇಷ್ಟೊಂದು
ಒಳ್ಳೆ ರೀತಿಯಿಂದಿರೋದು. ಇವತ್ತು ರೈಲ್ವೆ ಭವನ ಅಂದ್ರೆ ನಮ್ಮ ಎಲ್ಲ ಕರ್ನಾಟಕ ಸಂಸದರಿಗಿರ್ಬೋದು ಅಥವಾ ಉಳಿದ ಎಲ್ಲ ಸ್ನೇಹಿತರಿಗಿರ್ಬೋದು, ಯಾವಾಗಿದ್ದರೂ ತಾವು ಇದ್ರೆ ಇಲ್ಲೇ ಬರಬೇಕು ಅಂತ ಹೇಳ್ತಿದ್ರು. ಅದು ಬಹುತೇಕ ರೈಲ್ವೆ ಭವನ ಕೂಡ ಕರ್ನಾಟಕ ಭವನ ಇದ್ದಂಗೆ ನಮಗೆಲ್ಲರೂ ಆಗಿತ್ತು. ಆದ ಕಾರಣ ಇವತ್ತು ಬಹಳಷ್ಟು ಇನ್ನೂ ಕೂಡ ಕರ್ನಾಟಕ ಹಿಂದೆಂದೂ ಕಂಡಿಲ್ಲಂತ ಒಂದು ಯೋಜನೆಗಳನ್ನ ಈಗಾಗಲೇ ಅವರು ಕರ್ನಾಟಕಕ್ಕೆ ತಂದುಕೊಟ್ಟಿದ್ದಾರೆ. ವಿಶೇಷವಾಗಿ ಧಾರವಾಡ ಬೆಳಗಾವಿ ನೇರವಾಗಿ ರೋಡ್ ಇರ್ಬೋದು. ಇವತ್ತು ರೈಲ್ವೆ ಫಯ ಗೋವಾ ಹೋಗೋದ್ರಿಂದ 3 ತಾಸು ತಗೊಳ್ತದೆ, ಇಲ್ಲಿಂದ 1 ತಾಸಿನಲ್ಲಿ ನಾವು ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗಿ ಮುಟ್ಟಬಹುದು. ಅದು ಒಂದು ಯೋಜನೆ ಭಾಳ ನೆನಗಿದ್ಬೋದು. ಇಂಥವು 10 ಹಲವಾರು ಯೋಜನೆ ಇಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಕೂಡ ಯಾವ್ಯಾವ ಯೋಜನೆ ಬಿದ್ದಿದ್ದಾವೆ ಅಂತ ಯಾವ ಸಂಸದರು ಹೇಳಿದಾರೋ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ರಾಜಕೀಯವಾಗಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ಭಾಳಷ್ಟು ಒಂದು ಲಾಸ್ ಅಂತ ತಂದು ಕೊಟ್ಟದ. ಅದಕ್ಕೆ ಆ ಕುಟುಂಬಕ್ಕೆ ಸಹಿಸಲಾರದಂಥ ನಷ್ಟ ಅವರಿಗೆ ತಡ್ಕೊಳ್ಳೋ ದೇವರು ಶಕ್ತಿ ಕೊಡಲಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ ದೇವರಿಗೆ. ಇವತ್ತು 8:30ಗೆ ನಮ್ಮ ಸದನ ಮುಗಿಸಿ ಮನೆಗೆ ಬರುವಾಗ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ನಮಗೆ ಬಂತು, ಸುರೇಶ್ ಅಂಗಡಿಯವರು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ನಾನು ಪ್ರಥಮ ಬಾರಿಗೆ MP ಆಗಿ ಬಂದಿನಿ ದೆಲ್ಲಿಗೆ. ಅವರು ನನ್ನ ದೊಡ್ಡ ಅಣ್ಣನಕ್ಕಿಂತ ಜಾಸ್ತಿ ನನಗೆ ಪ್ರೀತಿ ಮಾಡ್ತಾ ಇದ್ರು. ನಮ್ಮದು ಯಾವುದೇ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆ, ವಿಶೇಷವಾಗಿ ನನ್ನ ಕಲಬುರಗಿ ಸಮಸ್ಯೆಗಳನ್ನು ಹೇಳಿದಾಗ ತ್ವರಿತವಾಗಿ ಅದನ್ನು ಬಗೆಹರಿಸಿ ನನಗೆ ಜಾಧವ್ ಸಾಹೇಬರು ನಿಮಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನನ್ನಷ್ಟು ಅವ್ರ ಜೊತೆ 7-8 ತಿಂಗಳಲ್ಲಿ ಅವ್ರ ಜೊತೆ ನಾವು ಇಷ್ಟು ಬೆರೆತಿದ್ವಿ. ಸದನ ನಡೆಯುವಾಗ ಫೋನ್ ಮಾಡಿ ಕರೆಸ್ತಿದ್ರು, ಜೋಳದ ರೊಟ್ಟಿ ಅದರಿ ಜಾಧವ್ ಸಾಹೇಬರು ಬರ್ರಿ ಅಂತ ಹೇಳಿ. ಇಂಥವು ಅನೇಕ ವಿಷಯಗಳು ನಮ್ಮ ಗುಲ್ಬರ್ಗಕ್ಕೆ ಬರ್ರಿ ಸರ್ ಅಂತ ಕೇಳಿದ, ಇಲ್ಲ ಜಾಧವ್ ಅವ್ರಿ ನಿಮ್ದೊಂದು ಕೆಲಸ ಅದ, ಅದು ಒಂದು ಹಂತಕ್ಕೆ ಬಂದ ಮೇಲೆ ನಿಮ್ಮ ಊರಿಗೆ ಬರ್ತೀನಿ, ಅಲ್ಲಿ ಅವ್ರಿಗೆ ಬರಲ್ಲ ಅಂತ ನಾನು ಮಾತು ಕೊಟ್ಟಿದ್ರು. ಇವತ್ತು ನಾವು ಯಾವಾಗಲೂ ಹೇಳ್ತೀವಿ, ಮೊನ್ನೆ ಸದನದಲ್ಲೂ ಮಾತಾಡಿದೆ, ನಾನು ಕೋವಿಡ್ ಪೇಷಂಟ್ ಆಗಿ ಬೆಂಗಳೂರು ಹಾಸ್ಪಿಟಲಲ್ಲಿ ಅಡ್ಮಿಟ್, ನನ್ನ ಮಗ ನಮ್ಮ ಫ್ಯಾಮಿಲಿಯವರೆಲ್ಲ ಅಡ್ಮಿಟ್ ಆದಾಗ 12 ಜನರು ನನಗೆ ಫೋನ್ ಮಾಡಿ ಹೇಳಿದ್ರು, ಜಾಧವ್ ಅವ್ರಿ ನಿಮಗೆ ಏನಾಗಲ್ಲ ಅಂತ ಹೇಳಿದ್ರು. ಆದರೆ ದೇವರು ಇವತ್ತು ನನಗೆ ಇಷ್ಟು ನೋವಾಗುತ್ತೆ, ನಾನೀಗ ಏರ್ಪೋರ್ಟ್ದಿಂದ ಹೋಗಬೇಕಾಗಿದ್ದು ಕ್ಯಾನ್ಸಲ್ ಮಾಡಿ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದೆ ಅಂತ ಹೇಳಿ ನಾವು ಕನಸಿಗೆ ನೆನೆಸಿರಲಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ನಾಯಕ ಅಂತ ಹೇಳಲ್ಲ, ನನ್ನ ಕಲಬುರಗಿ ನಾಯಕ ನಾನು ಕಳ್ಕೊಂಡಿದ್ದೀನಿ, ಎಲ್ಲರಿಗೂ ಲಾಸ್ ಆಗ್ಯದ, ಅದಕ್ಕಿಂತ ಜಾಸ್ತಿ ಲಾಸ್ ನನಗಾಗ್ಯದ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಇವತ್ತು ದೇವರು ಇವತ್ತು ಅವ್ರ ಮನೆಯವರಿಗೆ ಶಕ್ತಿ ಕೊಡಲಿ ಮತ್ತು ನಮ್ಮ ಅಂಗಡಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ. ಅದಲ್ಲದೆ ನಮಗೆ ಒಂದು ದೆಲ್ಲಿಗೆ ಬರಬೇಕಂತಂದ್ರೆ ಯಾರಾದರೂ ಒಬ್ಬರು ನಮಗೆ ಯಾರಾದರೂ ಇಮಿಡಿಯೇಟ್ಲಿ ಮಂತ್ರಿ ಸಿಗೋರು ಅಂತಂದ್ರೆ ಅವ್ರು ಒಬ್ಬರೇ ಇದ್ರು, ಅದಕ್ಕೆ ನಾವು ಕಳ್ಕೊಂಡು ಬಹಳ ನಾವು ಬೇಸರದಲ್ಲಿದ್ದೀವಿ. ಇವತ್ತು ಪ್ರತಿಯೊಬ್ಬರಿಗೆ ನಮ್ಮ ಕರ್ನಾಟಕದ ಜನರಿಗೂ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ನಾವು ಒಬ್ಬ ದೊಡ್ಡ ನಾಯಕರು ಕಳ್ಕೊಂಡಿದ್ದೀವಿ ಮತ್ತು ಎಲ್ಲರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೀನಿ, ಕೊರೋನಾಗ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ, ಇದು ಸಣ್ಣ ಕಾಯಿಲೆ ಇಲ್ಲ ಅಂತೇಳಿ ನಾನು ಮೊದಲನೇ ಹೇಳ್ತಾ ಇದ್ದೇನೆ. ಇದನ್ನು ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ನಾವು ಇದನ್ನು ಪ್ರಿವೆಂಟಿವ್ ಮೆಜರ್ ತಗೊಳ್ಬೇಕು. ಇವತ್ತು ನಮ್ಮ ಇನ್ನೊಬ್ಬರು MLA ನಮ್ಮ ಬಸವ ಕಲ್ಯಾಣ MLA ಅವರು ಕೂಡ ಅವರು ಸೀರಿಯಸ್ ಇದ್ದಾರೆ, ಏನಾಗುತ್ತೆ ಗೊತ್ತಿಲ್ಲ. ಮತ್ತು ನಮ್ಮ ಅಂಗಡಿಯವ್ರದ್ದು ಇನ್ನೊಂದು ವಿಶೇಷ ಹೇಳಬೇಕಂತಂದರೆ ಅನುಭವ ಮಂಟಪ, ನಾವು ಪಾರ್ಲಿಮೆಂಟಲ್ಲಿ ಹಾಲಿನಲ್ಲಿ ಅಲ್ಲಿ ಗೋಡೆ ಮೇಲೆ ಹಚ್ಚಬೇಕಂತ ಹೇಳಿ ನಮ್ಮ ಗುಲ್ಬರ್ಗಾದಿಂದ ಡೆಲಿಗೇಷನ್ ಬಂದಾಗ ನಾನು ನಮ್ಮ ಭಗವಂತ ಖೂಬಾ ಅವರು, ಬಸವರಾಜ್ ಪಾಟೀಲ್ ಶೇಡಮ್ ಅವರು ಮತ್ತು ಅಲ್ಲಿ ಆರ್ಕಿಟೆಕ್ಟ್ ನಮ್ಮ ಮಿತ್ರರು ಅಲ್ಲಿ ಹೋದಾಗ ಓಂ ಬಿರ್ಲಾ ಅವ್ರ ಹತ್ರ ಕರ್ಕೊಂಡು ಹೋಗಿ ಅದನ್ನು ಓಂ ಬಿರ್ಲಾ ಅವ್ರು ಹೇಳಿದ್ರು, ನೀವು ಎಲ್ಲಿ ಹೇಳ್ತೀರಿ ಆ ಫೋಟೋ, ನೀವು ಜಾಗ ಹುಡುಕ್ರಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಅಷ್ಟರೊಳಗೆ ಈ ಕೋವಿಡ್ ಶುರುವಾಯಿತು, ಅದನ್ನು ಅವ್ರ ಕನಸಿದೆ, ಅದನ್ನು ನಾನು ನನಸು ಮಾಡಬೇಕು.
ಇವತ್ತು ದೇವರೆಲ್ಲರಿಗೆ ಒಂದು ಇವತ್ತು ದೊಡ್ಡ ನಾಯಕನ ಕಳ್ಕೊಂಡಿದ್ದೀವಿ ಅವ್ರ ಆತ್ಮಕ್ಕೆ ಶಾಂತಿಗಾಗಿ ನಾವು ದೇವರಿಗೆ ಬೇಡ್ಕೋಣ ಅಂತ ಹೇಳಿ ನಿಮಗೆಲ್ಲರಿಗೂ ನಮ್ಮ ಈ ನಮ್ಮ ಸಂತಾಪ ಸಂದೇಶ ಎಲ್ಲರಿಗೆ ಕಳಿಸ್ರಿ ಅಂತ ಹೇಳಿ ವಿನಂತಿ ಮಾಡಿ ಹೇಳಿ ಮುಗಿಸ್ತೀನಿ.